ತಮ್ಮನ ವಿಷಯ ಬಂತು ಅನ್ನೋ ಕಾರಣಕ್ಕೆ ಕೇಳ್ತೇನೆ. ತಮ್ಮ ರಾಜಕೀಯ ಬದುಕಿನ ಅತಿ ದೊಡ್ಡ ಸವಾಲನ್ನು ಈ ಸಲ ಎದುರಿಸ್ತಿದಾರಲ್ವ ಡಿ ಕೆ ಸುರೇಶ್ ಅವರು? ನನಗೇನು ಅನಿಸ್ತಾ ಇಲ್ಲ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಅನಿಸ್ತಿಲ್ಲ. ಸಿ ಹೆಂಗೆ ದೊಡ್ಡ ಸವಾಲು ನನ್ನ ಎಲ್ಲ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ. ಕ್ಲಾಪ್ಸ್ ನೋಡಿರಿ, ಸುಮ್ಮನೆ ಕೂತಿರಲ್ಲ. ಸಿ ಎನ್ ಮಂಜುನಾಥ್ರಂಥ ಒಂದು ಸಾರಿ ಇಷ್ಟು ಈ ಹಿಂದಿನ ಚುನಾವಣೆಗಳನ್ನು ಹೋಲಿಸಿದ್ರೆ ಒಂದು ನೋನ್ ಫೇಸ್ ಇದೆ. ಏನ್ ಮಾತಾಡ್ತಾರ್ರಿ, ಯಾವನ್ರಿ ಅವನು? ದೇವೇಗೌಡರ ಅಳಿಯ, ಬಿಜೆಪಿ ಕ್ಯಾಂಡಿಡೇಟು, ಕಾಂಬಿನೇಷನ್ ನೋಡಿ ಅದನ್ನ ಅಂತ. ನಿಮ್ಗನ್ಸ್ತಾ ಇದೆ ಅಷ್ಟೇ, ನಮ್ಮ ಮತದಾರರಿಗೂ ಇಲ್ಲ ನನಗೂ ಇಲ್ಲ. ಸಭಾಸ್ಕರಣ ಬಿಜೆಪಿ ಸರ್ಕಾರ ಏನು ಡಬಲ್ ಇಂಜಿನ್ ಸರ್ಕಾರ ಬಂದಿತ್ತಲ್ಲ ಅಷ್ಟೊತ್ತಿಗೆ ಯಾಕೇನು ಸಹಾಯ ಮಾಡೋಕ್ಕಾಗಲಿಲ್ಲ? ಪ್ಲೀಸ್ ಟೆಲ್ ಮೀ. ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಆಸ್ತಿಸ್ ರಿಪೋರ್ಟರ್, ನಾನು ಏನಾದ್ರು ಮಾತಾಡ್ತಾ ಇರೋದು ಏನಾದ್ರು ಸುಳ್ಳಾಗ್ತಾ ಇದೆಯಾ ಅಂತ. ಬೆಡ್ ಸ್ಕ್ಯಾಮ್ ನಾನು ಮಾಡಿದ್ನ? ಒಂದು ಸಾವಿರ ಬೆಡ್, ಹತ್ತು ಸಾವಿರ ಬೆಡ್ ಅಂತ ಹೇಳಿದ್ರು ನಾವು ಹಿಡಿದ್ವಾ? ಔಷಧಿದು ನಾವು ಮಾತಾಡಿದ್ವಾ? ಕೋವಿಡ್ ಔಷಧಿ ಬಗ್ಗೆ ಏನಾದ್ರು ನಡೆದಿದ್ದು ಈ ಕೆಲವರು ಎಲ್ಲ ಮಾತಾಡ್ತಾವ್ರಲ್ಲ ನಾವ್ ಹಿಡಿದ್ವಾ? ಸಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು. ನೀವು ಬರೀ ಮಾತಾಡದಾಯ್ತು ಸರ್, 10 ತಿಂಗಳ ಸರ್ಕಾರ ಬಂದು ಇಷ್ಟೊತ್ತಿಗೆ ಅಂತ ಕ್ರಮಕ್ಕೆ ತಗೋತೀರಿ ಅಂದ್ಕೊಂಡಿದ್ವಿ ನಾವು. ಹಗರಣ ಮಾಡಿದ್ರು ಜೈಲಿಗೆ ಹೋಗ್ತಾರೆ ಅನ್ಕೊಂಡಿದ್ವಿ. Process is going on. The law. ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಂದಿರೇ, ಇಂಥವ್ರು ನಮ್ಮ ದುನಿಯಾದಲ್ಲಿ ಇರ್ತಾರೆ. ಇಂಥವ್ರು ಚಪ್ಲಿಯಾರ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ನೀವಿಂಥವ್ರಿಗೆ ಓಟ್ ಹಾಕ್ತೀರಾ? ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.